ಐ ಎವ್ರಿ ಒನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಎಲ್ಲರಿಗೆ ಗೊತ್ತಿನ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೊಂದು ಪರ್ಟನೆ ಸ್ವಾಗತ ಸಾಕಷ್ಟು ಡೌಟ್ ಬಂದಿರುತ್ತೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೊಂದನ್ನು ಕಟ್ ಆಫ್ ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಯಾವ್ದಾದ್ರೂ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಸಾಕಷ್ಟು ಡೌಟ್ ಇರುತ್ತೆ ಅದು ಕೂಡ ಮಾರ್ಕ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದು ಆದರೂ ಮಾರ್ಕ್ಸ್ ಓಕೆ ಅದೇ ಕಟ್ ಆಫ್ನ ಮಾರ್ಕ್ಸ್ ಕೂಡ ಇನ್ಕ್ಲೂಡ್ ಆಗಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಯೂಸ್ ತಿಳಿಸ್ಕೊಡ್ತೇನೆ ಇದ್ದರೆ ಇದಕ್ಕಿಂತ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಅದರನ್ನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಮೇಲೆ ನೀವು ಕ್ಲಿಕ್ ಮಾಡಿ ಮಾಡಬೇಕಾಗುತ್ತೆ ದ ಕಟ್ ಆಫ್ ಆಫ್ ಕೆ ಸಿ ಕೆ ಸೆಟ್ ಎರಡು ಇಪ್ಪತ್ತೊಂದು ಇಸ್ ಕ್ಯಾಲ್ಕುಲೇಟ್ ಆನ್ ದ ಬೇಸಿಸ್ ಆಫ್ ವೇರಿಯಸ್ ಫ್ಯಾಕ್ಟರ್ ಅಂದರೆ ಸಾಕಷ್ಟು ಫ್ಯಾಕ್ಟರ್ಗಳಿದ್ದಾವೆ ಅದರಲ್ಲಿ ಸಮ್ ಸ್ವಲ್ಪ ಯಾವ ಅಂತ ನಾವು ಹೇಳ್ತಿದ್ದೇನೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪಿಯರ್ಡ್ ಇನ್ ಕೆ ಸೆಟ್ ಎಕ್ಸಾಮ್ಸ್ ಮೊದಲು ಮೇನ್ ಬಂದುಬಿಟ್ಟು ಎಷ್ಟು ವಿದ್ಯಾರ್ಥಿಗಳು ನಿಮಗೆ ಎಕ್ಸಾಮ್ನ ಬರೀತಾರೆ ಅಂತ ಯಾಕಂದರೆ ಯಾವ ವಿದ್ಯಾರ್ಥಿಗಳಲ್ಲಿ ನಾವು ಜನ ಸೆಲೆಕ್ಟ್ ಮಾಡಬೇಕಂತ ಆಪ್ಷನ್ ಇರುತ್ತೆ ಅದರಾಗಿ ಅವರು ಮೊದಲು ಎಷ್ಟು ಜನ ವಿದ್ಯಾರ್ಥಿಗಳು ಅಪಿಯರ್ ಆಗ್ತಾರೆ ಎಕ್ಸಾಮ್ ಬರೀತಾರೆ ಅಂತ ಮೊದಲು ಕಾಲಕ್ಟ್ ಮಾಡ್ತಾರೆ ಡಿಫಿಕಲ್ಟಿ ಲೆವೆಲ್ ಆಫ್ ದ ಕೆ ಸೆಟ್ ಎಕ್ಸಾಮಿನೇಷನ್ ಅಂದರೆ ನಿಮಗೆ ಕೆ ಎಸ್ ಸೆಟ್ ಎಕ್ಸಾಮಿನೇಷನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪೇಪರ್ ಇರ್ತವೆ ಆ ಪೇಪರ್ಸಲ್ಲಿ ಯಾವ ಪೇರಿಟು ಈಸಿ ಯಾವ ಪೇರಿಟ್ ಡಿಫಿಕಲ್ಟ್ ಇರುತ್ತೆ ಅದು ಕೂಡ ಒಂದು ಲೆಕ್ಕ ತರ್ತಾರೆ ಮತ್ತು ಪ್ರೀವಿಯಸ್ ಇಯರ್ ಕಟ್ ಆಫ್ ಫ್ರೆಂಡ್ಸ್ ಅಂದರೆ ನೀವು ಹಳೆಯ ಇಯರ್ದು ಕಟ್ ಟಫ್ ಥರ ಚೆಕ್ ಚೆಕ್ ಮಾಡ್ತಾರೆ ಹಳೆ ಎರಡು ಯಾವ ಥರ ಕೊಟ್ಟಿದ್ದು ಈ ಎರಡು ಯಾವ ಥರ ಕೊಡ್ಬೋದು ಅದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ ಮತ್ತು ಟೋಟಲ್ ವೇಕೆನ್ಸಿ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಷ್ಟು ವೇಕೆನ್ಸಿ ಇತ್ತು ಇನ್ನು ಇದ್ದಾವೆ ನಾವು ಜಾಬ್ ಕೊಡಕ್ಕೆ ಎಷ್ಟು ವೇಕೆನ್ಸಿ ಇನ್ನು ಬಾಕಿ ಇದು ಅದು ಕೂಡ ಕ್ಯಾಲ್ಟ್ ಮಾಡ್ತಾರೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಐಯೆಸ್ಟ್ ಲೋವಸ್ಟ್ ಮಸ್ಟ್ ಸಪ್ಲೈ ಇನ್ನು ಕೆ ಎಷ್ಟು ಎಷ್ಟೇ ಅದು ಯಾರು ಹೈಯೆಸ್ಟ್ ಎಷ್ಟು ಹೈಯಸ್ಟ್ ಮಾರ್ಕ್ಸ್ಗಳು ಎಷ್ಟು ಜನ ತೆಗೆದಿದ್ದಾರೆ ಲೋಯೆಸ್ಟ್ ಮಾರ್ಕ್ಸ್ ಎಷ್ಟು ಜನ ತೆಗ್ದಿದಾರೆ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಯಾಕಂದರೆ ಕಟ್ ಆಫ್ ನಿಲ್ಲಿಸ್ಬೇಕಾದ್ರೆ ಅವರು ಇಷ್ಟು ಮಾರ್ಕ್ಸ್ ಅಂತ ಡಿಸೈಡ್ ಮಾಡಬೇಕಾಗುತ್ತೆ ಅಕಸ್ಮಾತ್ ಅವರು ಜಾಸ್ತಿ ನಿಲ್ಸಿದರೆ ಅಂದರೆ ಜಾಸ್ತಿ ಜನಕ್ಕೆ ಸೆಲೆಕ್ಟ್ ಆಗಿದ್ರೆ ಅವರಿಗೆ ಇನ್ನೊಂದು ತೊಂದರೆ ಆಗುತ್ತೆ ಈ ಕಡೆ ಇನ್ನೂ ಸಕ್ಕತ್ತು ಜನ ಆದರೆ ಇನ್ನೊಂದು ತೊಂದರೆ ಆಗುತ್ತೆ ಅದಕ್ಕೆ ಅವರು ಬೆಸ್ಟ್ ಅನಲೈಸ್ ಮಾಡ್ತಾರೆ ಅಂದರೆ ಜಾಸ್ತಿ ಮಾರ್ಕ್ಸ್ ಯಾರು ತೆಗೆದಾರೆ ಅದನ್ನು ಕೂಡ ಚೆಕ್ ಮಾಡ್ತಾರೆ ಮತ್ತು ಕಡಿಮೆ ಮಾರ್ಕ್ಸ್ ಎಷ್ಟು ನಾವು ತೆಗೆದರೆ ಅದು ಕೂಡ ಚೆಕ್ ಮಾಡ್ತಾರೆ ಎರಡೂ ನೋಡ್ಕೊಂಡು ಬೆಸ್ಟ್ ಅನಲೈಸ್ನ ಕೊಡ್ತಾರೆ ಇವೆಲ್ಲ ಫ್ಯಾಕ್ಟ್ರಿಗಳನ್ನು ಉಪಯೋಗಿಸ್ತಾರೆ ನಾನು ಮುಂದಿನ ವಿದ್ಯದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮದು ಎಷ್ಟು ಮಾರ್ಕ್ಸ್ ಇದ್ದಾರೆ ನಿಮ್ಮದು ಕಟ್ ಆಫ್ అనాలిస్ ఆగబోదా నేను జాబ్ జాస్తింతే నెక్స్ట్ వీడియో తెలుసుకుంటే థ్యాంక్ యూ ఫార్ వాచింగ్ ఇదే తర్వాత హెచ్చిన పిల్ల నేను సబ్స్క్రైబ్ సపోర్ట్ మిం